ಒಂದು ಪಕ್ಷದ ಕಾರ್ಯಕರ್ತರಾಗಿ ಇನ್ನೊಂದು ಪಕ್ಷದ ಸರ್ಕಾರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮುಖಂಡನ ಬಗ್ಗೆ ಅಭಿಪ್ರಾಯ ಹೇಳ್ತಕ್ಕಂಥದ್ದು ಸಾಧು ಅಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆದರೆ ಜಿಲ್ಲೆಯಲ್ಲಿ ಯಾವಾಗಲೂ ಅಷ್ಟೇ ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಪಾಸಿಟಿವ್ ಮಾತುಗಳು ಹೇಳೋರು ಇರ್ತಾರೆ, ನೆಗೆಟಿವ್ ಮಾತುಗಳು ಹೇಳೋರು ಇರ್ತಾರೆ. ಆದರೆ ಇಂಡಿವಿಜುವಲಿ ಮಾಧುಸ್ವಾಮಿ ಮನುಷ್ಯ ಅಭ್ಯಾಸ ಮಾಡ್ತಾರೆ, ಅಭ್ಯಾಸ ಮಾಡ್ತಾರೆ ಎಲ್ಲ ವಿಷಯಗಳ ಬಗ್ಗೆನೂ ಕೂಡ ಭಾಳ ಗಹನವಾಗಿ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾರೆ. ಆ ತಿಳ್ಕೊಳ್ಳೋವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ತಪ್ಪು ತಿಳುವಳಿಕೆಗಳು ಕೂಡ ಆಗ್ತವೆ, ಅದು ಮನುಷ್ಯನ ಸಹಜವಾದಂತಹ ಗುಣ. ಆದರೆ ಏನು ಆ ಮನುಷ್ಯನ ಬಗ್ಗೆ ತಿಳ್ಕೊಳ್ತಾರೆ, ಆ ತಿಳ್ಕೊಂಡಂಥದ್ದನ್ನು ಅದನ್ನು ಕಾರ್ಯಗತ ಮಾಡಬೇಕು ಅಂತ ಪ್ರಯತ್ನ ಕೂಡ ಮಾಡ್ತಾರೆ. ಆ ಕಾರ್ಯಗತ ಮಾಡೋ ಪ್ರಯತ್ನದಲ್ಲಿ ಕೆಲವು ಸರಿ ಒಳ್ಳೆಯದಾಗ್ತದೆ, ಕೆಲವು ಸರಿ ಕೆಟ್ಟದೂ ಆಗ್ತದೆ. ಎರಡನ್ನೂ ಕೂಡ ಒಂದೇ ಸಮಾನವಾಗಿ ಸ್ವೀಕಾರ ಮಾಡುವಂಥ ಮನಸ್ಥಿತಿನೂ ಇರಬೇಕು, ಅದು ಆ ಮನುಷ್ಯನಲ್ಲಿದೆ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ಹೇಳೋದಾದರೆ, ಆದರೆ ಮನುಷ್ಯ ಎಲ್ಲ ಭಾಗಕ್ಕೂ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಕಡೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಸಭೆಗಳನ್ನು ಮಾಡಿದ್ದಾರೆ. ಆಮೇಲೆ ಈ ಮನುಷ್ಯ ಬೆಂಗಳೂರಿನಲ್ಲಿ ಕ್ವಾರ್ಟರ್ಸ್ ಇದ್ದರೂ ಕೂಡ ಬೆಂಗಳೂರಿನಲ್ಲೇನೂ ಉಳಿತಾ ಇರಲಿಲ್ಲ, ಅವರು ನೇರವಾಗಿ ಬೆಂಗಳೂರು ಕ್ಯಾಬಿನೆಟ್ಗೆ ನೀಡಿದರೆ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲೇ ವಾಸ ಮಾಡುವಂಥ ಒಂದು ಮೊದಲಿಂದ ಬೆಳೆಸ್ಕೊಂಬಂದಿರ್ತಕ್ಕಂಥ ಕೂಡ, ಅದರಿಂದ ಬರೀ ಕ್ಷೇತ್ರಕ್ಕೆ ಸೀಮಿತ ಅಂತೇಳಿ ಅಂದ್ಕೊಳ್ಳತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಆದರೆ ಎಲ್ಲ ಮಂತ್ರಿಗಳಿಗಿನ್ನ ಹೆಚ್ಚು ಎಲ್ಲ ತಾಲೂಕುಗಳು ಭೇಟಿ ಕೊಟ್ಟಿದ್ದಾರೆ, ಎಲ್ಲ ತಾಲೂಕುಗಳು ಸಭೆಗಳು ಮಾಡಿದ್ದಾರೆ, ಮತ್ತು ಅಧಿಕಾರಿಗಳ ಜೊತೆ ಇಂಟ್ರಾಕ್ಷನ್ ಮಾಡಿದ್ದಾರೆ, ರಿವ್ಯೂ ಮಾಡಿದ್ದಾರೆ, ಅದೆಲ್ಲ ಮಾಡಿದ್ದಾರೆ. ಅದರಿಂದ ನಾನೇನು ಕ್ಷೇತ್ರ ಅಂತಕ್ಕಂಥದ್ದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿರ್ಬೋದು, ಆದರೆ ಆ ಗಂಧಾಕ್ಷಣಕ್ಕೆ ಬೇರೆ ಕ್ಷೇತ್ರಗಳಿಗೆಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ನಾನೇನು ಅಂದ್ಕೊಳ್ಳೋದಿಲ್ಲ. ಎಲ್ಲ ಕಡೆಯೂ ಕೂಡ ಓಡಾಟ ಮಾಡಿಕೊಂಡು ಕೆಲಸ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಸ್ವಂತ ಕ್ಷೇತ್ರಕ್ಕೆ ಸ್ವಲ್ಪ ಹೆಚ್ಚು ಆಸಕ್ತಿ ಕೊಟ್ಟಿರ್ತಾರೆ, ಅದನ್ನು ತಪ್ಪು ಅಂತೇಳಿ ನಾವು ಭಾವಿಸ್ಕೊಳ್ಳೋದು ಸರಿ ಇಲ್ಲ ಅಂತೇಳಿ. ಈಗ ಹೊಸ CM ಬಂದಿದ್ದಾರೆ, ಹೊಸ CM ಆಗಿದ್ದಾರೆ, ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿಯವರು ಬಸಣ್ಣವರು ಇದ್ದಾರೆ, ನೋಡೋಣ ಅವ್ರದ್ದು ಏನಾಗಿದೆ. ಈಗ ಬಸವರಾಜ್ ಬೊಮ್ಮಾಯಿಯವರು ವಿದ್ಯಾವಂತ ಇದ್ದಾರೆ, ಮತ್ತೆ ಅನುಭವ ಅಗಾಧವಾದ ಅನುಭವ. ದೇವಸ್ಥಾನ ಸಿಗುತ್ತೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗುತ್ತಾ? ಈಗ ಜಿಲ್ಲೆಗೆ ಆಗೋದಿಲ್ಲ ಅಂತ ನಾವು ಅಂದ್ಕೊಳ್ಳೋದು ಬೇಕಾಗಿಲ್ಲ, ಆಗುತ್ತೆ ಅಂತ ಅಂದ್ಕೊಂಡು ನಾವು ಆಶಾಭಾವನೆಯನ್ನು ಇಟ್ಕೊಳ್ಳೋಣ. ಜೆ ಸಿ ಮಾಧುಸ್ವಾಮಿ ಸಚಿವ ಸ್ಥಾನ ಸಿಗೋದು, ನಿಮಗೂ ಒಂದು ಅಭಿಪ್ರಾಯ ಇದೆ ಸಚಿವ ಸ್ಥಾನ ಕೊಡಲಿ? ಅಲ್ಲ, ನಮ್ಮ ಕೈಲಿಲ್ವಲ್ಲ, ಸಚಿವರು ಮಾಡೋದು ನಮ್ಮ ಕೈಲಿದ್ದು ನಾನು ಮಾಡ್ತಾ ಇದ್ದೆ, ಯಾರು ಮಾಡಬೇಕು ಏನು ಅಂತ ಮಾಡೋ ಅಂತವ್ರ ಕೈಲಿದೆ. ಜಿಲ್ಲೆಯ ಮುಖಂಡರಾಗಿ ನಿಮ್ಮ ಅಲ್ಲ, ನಮ್ಮ ಮಾಧುಸ್ವಾಮಿ ನಮ್ಮ ಸ್ನೇಹಿತನೇ ಇದ್ದಾರೆ, ಗೊತ್ತಾಯ್ತಾ? ಸಚಿವ ಸ್ಥಾನ ನಮಗೇನು, ಅವ್ರ ಪಾರ್ಟಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಆತ್ಮೀಯರೇ ಇದ್ದಾರೆ, ಯಾರಾದರೂ ಸಂತೋಷನೇ, ಆದರೆ ಮಾಧುಸ್ವಾಮಿ ಆದರೂ ಸಂತೋಷನೇ, ನಮಗೇನು ಅದರಿಂದ ಬೇಸರ ಏನಿಲ್ಲ. ಮಾಧುಸ್ವಾಮಿ ನಾವು ಮೊದಲಿಂದಲೂ ಕೂಡ ಸಮಾನ ಮನಸ್ಕರು, ನಾವು ಅವರೊಂದು ಪಾರ್ಟಿಲಿರ್ಬೋದು ನಾವೊಂದು ಪಾರ್ಟಿಲಿರ್ಬೋದು, ಕೆಲವು ಸಂದರ್ಭಗಳಲ್ಲಿ ಅವರು ನನಗೆ ಸಹಾಯ ಮಾಡಿದ್ದಾರೆ, ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ, ನಾವೆಲ್ಲ ಸಮಾನ ಮನಸ್ಕರಿದ್ದೇವೆ. ಹಂಗಂದಾಕ್ಷಣಕ್ಕೆ ಅವ್ರ ಪಾರ್ಟಿಲಿರೋ ಬೇರೆ MLA ಗಳು ಮಂತ್ರಿ ಆದರೆ ಅವರು ನಮಗೆ ಸಮಾನ ಮನಸ್ಕರು ಅಲ್ಲ ಅಂತಕ್ಕಂಥ ಭಾವನೆ ಬರಬಾರ್ದು.